ಗುಡ್ ಮಾರ್ನಿಂಗ್, ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಲ್ರೆಡಿ ಗುಡ್ ಮಾರ್ನಿಂಗ್ ಅಲ್ಲ, ಇವಾಗ ಇನ್ನೇನು ಆಫ್ಟರ್ನೂನ್ ಆಗೋಕೆ ಬಂತು. ಏನಮ್ಮ, ವೈಟ್ ವೈಟ್ ವೈಟ್, ಬರ್ತೀನಿ ನಾನು ಬರ್ತೀನಿ ಇವಾಗ, ಓಪನ್ ಮಾಡ್ತೀನಿ. ಸಿ ಬುಜ್ಜಿ ಬೇಬಿ ಅಳ್ತಿದ್ದಾನೆ. ಯಾಕೆ ಅಂತಂದ್ರೆ ಈಗ ವಾಷಿಂಗ್ ಮೆಷಿನ್ ಅಲ್ಲಿ ನನ್ನ ಬಟ್ಟೆ ಹಾಕಿದೆ. ನಡಿ ಇವಾಗ ಒಣಗಾಕೋಣ ಅಂತ ಹೇಳಿದ್ದೀನಿ, ಹಾಗಾಗಿ ಡೋರ್ ಓಪನ್ ಮಾಡ್ತಿಲ್ವಲ್ಲ ಅಂತ ಅಳ್ತಿದ್ದಾರೆ. ಬನ್ನಿ ಇಲ್ಲಿ ಹೋಗೋಣ, ಬನ್ನಿ ನಾವಿಬ್ರು ಹೋಗೋಣ ಬನ್ನಿ. ಎಸ್, ಬ್ರೇಕ್ಫಾಸ್ಟ್ ಕೂಡ ಆಗಿದೆ, ಎಲ್ಲ ಕೆಲಸ ಮುಗ್ದಿದೆ, ಇವಾಗ ಬಟ್ಟೆ ಒಣಗಾಕೋಕೆ ಹೋಗ್ಬೇಕು. ಬನ್ನಿ. ಏನಾಯ್ತು ಬುಜ್ಜಿ ಮಗಿ, ಡೋರ್ ಓಪನ್ ಮಾಡ್ಲಾ? ಓಕೆ ಬಿಡಿ, ಬನ್ನಿ 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 ಬನ್ನಿ, ಹಿಂದೆ ಬನ್ನಿ. ಎಸ್, ಇವಾಗ ನಾನು ವಾಷಿಂಗ್ ಮೆಷಿನಿಂದ ಕ್ಲಾತ್ಸ್ ಎಲ್ಲ ಒಳಗಡೆ ಹಾಕ್ತಾ ಇದ್ದೀನಿ. ಒಂದಷ್ಟು ಒಳಗಡೆ ಒಣಗಾಕ್ತಾ ಇದ್ದೀನಿ, ಇನ್ನು ಸ್ವಲ್ಪ ಹೊರಗಡೆ ಹಾಕ್ತೀನಿ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ಬಟ್ಟೆ ಒಣಗಾಕ್ತಾ ಇರೋದು ನೋಡ್ಬಿಟ್ಟು ಮಾತಾಡಿಸ್ತಾ ಇದ್ರು, ಏನಿವತ್ತು ಮಳೆ ಬರೋ ಹಂಗಿದೆ, ಬಟ್ಟೆ ಒಣಗಾಕ್ತಾ ಇದೆಯಲ್ಲ ನೀನು ಅಂತ. ಯೂಶ್ವಲಿ ನಾನು ಬಟ್ಟೆ ವಾಶ್ ಮಾಡೋದಾಗಿರಲಿ, ಒಣಗಾಕೋದಾಗಿರಲಿ, ಪಾತ್ರೆ ತೊಳೆಯೋದಾಗಿರಲಿ, ಇದ್ಯಾವುದನ್ನು ಮಾಡೋದಿಲ್ಲ ನಮ್ಮ ಮನೇಲಿ. ಪಾತ್ರೆ ಕೆಲಸ, ಬಟ್ಟೆ ಕೆಲಸ, ಮತ್ತು ಹೊರಗಡೆ ಕ್ಲೀನಿಂಗ್ದು ಎಲ್ಲ ಮಮ್ಮಿನೇ ಮಾಡೋದು. ಬಟ್ ನಾನಿವತ್ತು ಮಾಡ್ತಿದ್ದೆ ಅಂದ್ಬಿಟ್ಟು ಅವರೆಲ್ಲ ಕೇಳ್ತಾಯಿದ್ರು, ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡೇನೆ ನಾನು ಬಟ್ಟೆನ ಒಣಗಾಕ್ತಾ ಇದ್ದೀನಿ. ಹಾಗೆ ರಕ್ಷು ಕೂಡ ಬುಜ್ಜಿನ ಕರ್ಕೊಂಡು ಆಟಾಡಿಸ್ತಾ ಇದ್ದಾಳೆ, ಅವನು ಅಳ್ತಾ ಇದ್ದ ರಕ್ಷನ ನೋಡ್ಬಿಟ್ಟು, ಬಾ ಆಟಾಡು ಕರ್ಕೊ ಅಂತ. ಸೊ ಹಾಗಾಗಿ ರಕ್ಷು ಆಟಾಡಿಸ್ತಾ ಇದ್ದಾಳೆ ಬುಜ್ಜಿನ. ಇವಾಗ ಬುಜ್ಜಿ ಬೇಬಿಯ ಆಟ ಆಡೋ ಟೈಮ್. ರಕ್ಷನ ಬಿಡ್ತಾನೆ ಇಲ್ಲ, ರಕ್ಷು ಮನೆಗೆ ಹೋಗ್ಬೇಕು ಕೆಲಸ ಇದೆ ಅಂತ ಹೇಳಿದ್ರು. ಆಟಾಡ್ಬಾ ಆಟಾಡ್ಬಾ ಅಂದ್ಕೊಂಡು ಆಟಾಡ್ತಾ ಇದ್ದಾನೆ. ಇವಾಗ ಕಾರಲ್ಲಿ ಆಟಾಡಿ ಸಾಕಾಗಿ ಕಾರ್ನ ಉಲ್ಟಾ ಮಾಡಿಬಿಟ್ಟು ಏನೋ ರಿಪೇರಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರಿಬ್ರು. ತುಂಬ ಟೈಮ್ ಇದೇ ರೀತಿ ಆಟಾಡಿದ್ರು ಇಬ್ರು, ಏನು ಮಾಡಿದ್ರು ಅನ್ನೋದು ನನಗಂತೂ ಗೊತ್ತಿಲ್ಲ. ಬುಜ್ಜಿ ಯಾವ ರೀತಿ ಮಾಡ್ತಾನೆ ಅದೇ ರೀತಿ ರಕ್ಷನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು.
ಓಕೆ, ಇವಾಗ ಬಟ್ಟೆ ಎಲ್ಲ ಹೊರಗಡೆ ಒಣಗಿ ಹಾಕಿದ್ದೀನಿ, ಸ್ವಲ್ಪ ಬಟ್ಟೆ ಇಲ್ಲೇ ಒಳಗೆ ಹಾಕಿದ್ದೀನಿ. ಮಳೆ ಬರೋ ಬೇರೆ ಆಗ್ತಿದೆ, ಏನು ಮಾಡಲಿ ಅಂತ ಗೊತ್ತಿಲ್ಲ. ಮಳೆ ಬಂದರೆ ವಾಪಸ್ ಹೋಗಿ ರಿಟರ್ನ್ ಎಲ್ಲ ಎತ್ಕೊಂಡು ಬರಬೇಕು ನಾನು. ಟೈಮ್ ಕೂಡ ಆಯಿತು, ಟೈಮ್ ಬಂದು 12:00. ಓ ಮೈ ಗಾಡ್, ಇವಾಗ ಅಡುಗೆಗೇನಿಲ್ಲಪ್ಪ, ಮಮ್ಮಿ ಬೆಂಡಿ ಕರಿ ಮಾಡಿದ್ದಾರೆ, ನಂದೇನಿಲ್ಲ, ರೈಸ್ ಮಾಡೋದೊಂದೇ. ನಂತರ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬುಜ್ಜಿ ಬೇಬಿ ಬನ್ನಿ ಇಲ್ಲಿ. ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಿಲ್ಕ್ ಪೌಡರಿಂದ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಏನು ಅಂತ ಡೀಟೇಲಾಗಿ ತೋರಿಸ್ತೀನಿ. ಬನ್ನಿ ಹಾಗಿದ್ರೆ ಬೇಗ ಬೇಗ ಸ್ವೀಟ್ನ ಮಾಡೋಣ. ಓಕೆ ಬುಜ್ಜಿ, ಬುಜ್ಜಿ ಫುಲ್ ಬ್ಯುಸಿ ಆಗಿದ್ದಾರೆ ಆಟ ಆಡೋದ್ರಲ್ಲಿ. ಬುಜ್ಜಿ ಮೈ ಏನು ತಿಂತಿದ್ದೀರಾ, ಏನು ತಿಂತಾ ಇದ್ದೀರಾ? ನನಗೆ ಕೊಡಲ್ಲ, ಕೊಡಿ ನನಗೆ. ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಪ್ಯಾನ್ನ ತಗೊಂಡಿದ್ದೀನಿ. ನೀವು ನಾನ್ ಸ್ಟಿಕ್ ಪ್ಯಾನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ಅದು ತಳ ಹತ್ತೋದಿಲ್ಲ. ಹಾಗಾಗಿ ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ, ನಾನ್ ಸ್ಟಿಕ್ ತೊಗೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿಗಿರುವಂಥ ಪಾತ್ರೆನ ತೊಗೊಳ್ಳಿ. ಪಕ್ಕದಲ್ಲಿ ರೈಸ್ ಮಾಡೋದಕ್ಕೂ ಕೂಡ ಇಟ್ಟಿದ್ದೀನಿ. ಇವಾಗ ಇದು ನಾನ್ ಸ್ಟಿಕ್ ತವ ಸ್ವಲ್ಪ ಚೆನ್ನಾಗಿ ನೀರು ಇದ್ದರೆ ಅದೆಲ್ಲ ಹೋಗ್ಬಿಡ್ಬೇಕು. ಇವಾಗ ಇಲ್ಲಿಗೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಬಿಕಾಸ್ ಒಂದು 1/2 ಕಪ್ಪಷ್ಟು ಮಿಲ್ಕ್ ಪೌಡರ್ ಇರೋದ್ರಿಂದ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿಗೆ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಎಣ್ಣೆ ಕೂಡ ಹಾಕೋಬೋದು. ಈಗ ಸ್ವಲ್ಪ ತುಪ್ಪ ಹಾಗೆ ಬಿಸಿಯಾಗಲಿ. ಇದು ಬಿಸಿಯಾದ ನಂತರ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ಳೋಣ, ತುಂಬ ಏನ್ಬೇಡ, ಸ್ವಲ್ಪ. ಇವಾಗ ಇದೇನು ತುಂಬ ಬಿಸಿಯಾಗೋ ಅವಶ್ಯಕತೆ ಇಲ್ಲ, ಒಂದು ಮಿಕ್ಸ್ನ ಮಾಡಿಬಿಡೋಣ. ತುಪ್ಪ ಮತ್ತು ಹಾಲು ಎರಡನ್ನು ಮಿಕ್ಸ್ನ ಮಾಡಿ ಇಲ್ಲಿಗೆ ಇವಾಗ ಮಿಲ್ಕ್ ಪೌಡರ್ ಇತ್ತಲ್ವಾ, ಆ ಮಿಲ್ಕ್ ಪೌಡರ್ನ ಹಾಕ್ತಾ ಇದ್ದೀನಿ. ಏನಿಲ್ಲ, ಒಂದೇ ಸಲ ಹಾಕಿ ಇದನ್ನು ಸ್ವಲ್ಪನೂ ಲಂಬ್ಸ್ ಇಲ್ಲದೆ ಇರೋ ಥರ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ, ಗಂಟಾಗ್ಬಿಟ್ರೆ ಒಂಥರ ಅಷ್ಟು ಚೆನ್ನಾಗಿರೋದಿಲ್ಲ. ಇದು ಸ್ಟಾರ್ಟಿಂಗ್ ಗಟ್ಟಿಗೇ ಕಾಣಿಸುತ್ತೆ ನಿಮಗೆ, ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಸಾಫ್ಟ್ ಕನ್ಸಿಸ್ಟೆನ್ಸಿ ಆಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಮಿಕ್ಸ್ನ ಮಾಡ್ಕೋಬೇಕು ಚೆನ್ನಾಗಿ. ಅವಾಗವಾಗ ಪಕ್ಕದಲ್ಲೂ ಕೂಡ ಅಂಟ್ಕೋತಾ ಇರುತ್ತೆ ಅಕ್ಕಪಕ್ಕ ಎಲ್ಲ, ಸೊ ಏನೂ ಆಗಲ್ಲ, ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಇದನ್ನು ಮಿನಿಮಮ್ ಒಂದು 5-7 ಮಿನಿಟ್ಸ್ ಆದರೂ ಚೆನ್ನಾಗಿ ಇದೇ ರೀತಿ ಮಾಡ್ಕೋಬೇಕು. ಓಕೆ, ಇವಾಗ ಇನ್ನೇನು ಆಲ್ಮೋಸ್ಟ್ ಆಯಿತು, ಅಷ್ಟರಲ್ಲಿ ನಾನು ಸ್ವಲ್ಪ ಬಾದಾಮನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಕು ಅಂತಂದರೆ ನೀವು ಎಲ್ಲ ಆಲ್ಮೋಸ್ಟ್ ಆದಮೇಲೂ ಕೂಡ ಹಾಕೋಬೋದು ಫಿನಿಷಿಂಗಲ್ಲಿ. ನಾನು ಇವಾಗಲೇ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಹೋಗ್ತಾ ಹೋಗ್ತಾ ತಿಕ್ ಆಗ್ತಾ ಹೋಗುತ್ತೆ, ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಅವಾಗ ಮಾಡ್ಕೋಬೋದು. ನಾನು ರೌಂಡ್ ಶೇಪ್ ಮಾಡೋ ಅಷ್ಟರಲ್ಲಿ ಸ್ವಲ್ಪನೇ ಇದ್ದಿದ್ದರಿಂದ ಬುಜ್ಜಿ ನಾನು ಇಬ್ಬರು ಸೇರಿ ತಿನ್ಕೊಂಡು ಬಿಟ್ವಿ, ಸೊ ಹಾಗಾಗಿ ನಿಮಗೆ ಲಾಸ್ಟ್ ತೋರಿಸಿಲ್ಲ. ಮೀಡಿಯಂ ಫ್ಲೇಮಲ್ಲಿ ನಾವು ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಗಟ್ಟಿ ಆಗ್ತಾ ಹೋಗುತ್ತೆ. Thank you.
ಇವಾಗ ಊಟ ಎಲ್ಲ ಮುಗಿಸಿ ಬುಜ್ಜಿ ಬೇಬಿನ ಮಲಗಿಸ್ತಾ ಇದ್ದೀನಿ. ಬುಜ್ಜಿ ಬೇಬಿಗೆ ತುಂಬಾನೇ ನಿದ್ದೆ ಬಂದಿತ್ತು, ಹಾಗಾಗಿ ನಾನು ಊಟ ಮಾಡಿ ಬುಜ್ಜಿ ಬೇಬಿಗೂ ಊಟ ತಿನ್ನಿಸಿ ಮಲಗಿಸ್ತಾ ಇದ್ದೆ. ಹೊರಗಡೆ ಕ್ಲೈಮೇಟ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಬಿಕಾಸ್ ಮಳೆ ಬರೋ ರೀತಿ ಆಗಿತ್ತು, ಹಾಗಾಗಿ ಕೂಲಾಗಿ ತುಂಬಾನೇ ಚೆನ್ನಾಗಿತ್ತು. ಬುಜ್ಜಿ ಬೇಬಿಗೆ ಲಾಲಿ ಆಡಿಸಿ ಮಲಗಿಸ್ತಾ ಇದ್ದೀನಿ, ಬಿಕಾಸ್ ನಿಮಗೆ ತುಂಬ ಸಲ ನಾನು ಹಾಡುವಂಥ ಸಾಂಗ್ನ ಕೇಳಿಸಿದ್ದೀನಲ್ವಾ, ಹಾಗಾಗಿ ಈ ಸಲ ಏನೂ ಕೇಳಿಸಿಲ್ಲ. ಬುಜ್ಜಿ ಬೇಬಿಗೆ ಸಾಂಗ್ ಹೇಳಿದ್ರೆ ಆಟೋಮೆಟಿಕ್ ಮಲ್ಕೋಬಿಡ್ತಾನೆ. ಓಕೆ, ಎಲ್ಲ ಕೆಲಸ ಎಲ್ಲ ಮುಗೀತು, ನನ್ನ ತಲೆ ಬಾಚ್ತಾ ಕೂತಿದ್ದೆ. ತುಂಬ ನನಗೆ ಕಮೆಂಟ್ಸ್ನ ಮಾಡ್ತಾಯಿದ್ರು ಒಂದಷ್ಟು ಜನ, ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು, ಆರ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ, 1 ಇಯರ್ ಆಗಿದೆ, 2 ಇಯರ್ ಆಗಿದೆ, ಬಟ್ ಮಾಡ್ತಿಲ್ಲ. ಯಾಕೆ ಅಂತಂದರೆ ಫಾಲೋವರ್ಸ್ ಜಾಸ್ತಿ ಆಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿಲ್ಲ, ಏನು ಮಾಡಿದ್ರೂ ಕ್ಲಿಕ್ ಆಗ್ತಿಲ್ಲ. ಯೂಟ್ಯೂಬ್ ಮಾಡೋದು ಅಂತ ಅಂದರೆ ಒಂಥರ ಪ್ರೊಸೀಜರ್ ಇರುತ್ತಾ, ತುಂಬ ಕಷ್ಟ ಇರುತ್ತಾ, ಹೀಗೆಲ್ಲ ಕೇಳ್ತಿದ್ರಿ. ಬಿಕಾಸ್ ಯೂಟ್ಯೂಬ್ ಏನಕ್ಕಪ್ಪ ಮಾಡ್ತೀವಿ ಅಂತಂದರೆ, ಫಸ್ಟು ನಮಗೆ ಗೊತ್ತಿರುವಂತಹ ವಿಷಯಗಳನ್ನ, ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಫಸ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀವಿ. ನಂತರ ಯೂಟ್ಯೂಬ್ ಕಡೆಯಿಂದ ಅರ್ನಿಂಗ್ಸ್ ಕೂಡ ಇದೆ. ಅರ್ನಿಂಗ್ಸ್ ಆಗಬೇಕು ನಮಗೆ ಅಂತ ಅಂದರೆ ನಾವು ಮಾಡುವಂತಹ ವೀಡಿಯೋಸ್ ಚೆನ್ನಾಗಿ ವ್ಯೂಸ್ ಆಗಬೇಕು, ಜನಗಳು ಯಾವ ರೀತಿ ನೋಡ್ತಾರೆ ನಮ್ಮ ವೀಡಿಯೋಸ್ನ, ಆ್ಯಂಡ್ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ವಾಚಿಂಗ್ ಅವರ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ಸೊ ಹೀಗೆಲ್ಲ ಆದರೆ ಮಾತ್ರ ನೀವು ಯೂಟ್ಯೂಬರ್ ಆಗ್ತೀರಾ, ನಂತರ ಅರ್ನಿಂಗ್ಸ್ನ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಿಕಾಸ್ ಅರ್ನಿಂಗ್ಸ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ನಾವು ಒಬ್ಬ ಯೂಟ್ಯೂಬರ್ ಆಗಬೇಕು, ನಾವು ಕೂಡ ಮನೆಯಲ್ಲೇ ಅರ್ನಿಂಗ್ಸ್ನ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಈಗ ಹೊರಗಡೆ ಕೆಲಸಕ್ಕಂತೂ ಹೋಗೋಕ್ಕಾಗಲ್ಲ, ಮನೇಲಿ ಕಳಿಸೋದಿಲ್ಲ, ಈ ಥರ ಏನಾದರೂ ಅರ್ನಿಂಗ್ಸ್ ಮಾಡೋಣ ಅಂತ ಆಸೆ ಎಲ್ರಿಗೂ ಇರುತ್ತೆ. ಇದ್ರ ಬಗ್ಗೆ ನಾನು ಒಂದಷ್ಟು ವೀಡಿಯೋಗಳನ್ನ ನೋಡಿದ್ದೀನಿ, ಯೂಟ್ಯೂಬರ್ಸ್ ಮಾಡಿರೋ ವೀಡಿಯೋಸೇ. ಒಬ್ಬ ಯೂಟ್ಯೂಬರ್ಸ್ ಆಗಬೇಕು ಅಂತಂದರೆ ಏನೆಲ್ಲ ಇರಬೇಕು, ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತೆಲ್ಲ ಒಂದಷ್ಟು ಜನ ಸಿಂಪಲ್ಲಾಗಿ ಹೇಳಿದ್ದೀರಾ, ಓಕೆ ದಟ್ಸ್ ಗುಡ್. ಬಟ್ ಇನ್ನೊಂದಷ್ಟು ಜನ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ನೋಡಿದ ಜನ ಇಷ್ಟೆಲ್ಲ ಇರಬೇಕಾ, ನಾವಂತೂ ಯೂಟ್ಯೂಬ್ ಮಾಡೋದೇ ಬೇಡ, ಇಷ್ಟೆಲ್ಲ ಆಗಲ್ಲ ನಮ್ಮ ಕೈಲಿ, ಈ ರೀತಿ ಅಂದ್ಕೊಬಿಡ್ತೀರಾ. ಏನಕ್ಕೆ ಅಂತಂದರೆ ಅವ್ರು ಹೇಳಿರೋ ಪ್ರಕಾರ ಯೂಟ್ಯೂಬ್ನ ಮಾಡಬೇಕು ಅಂತಂದರೆ ಒಳ್ಳೆ ಕ್ಯಾಮ್ರಾನೇ ಇರಬೇಕು, ಇಲ್ಲಾಂತಂದರೆ ಒಳ್ಳೆ ಐಫೋನ್ಸೇ ಇರಬೇಕು, ನಂತರ ನಾವು ಮಾಡುವಂತಹ ಬ್ಯಾಕ್ಗ್ರೌಂಡ್ಸ್ ಆಗಿರಬೇಕು, ಹೀಗಿರಬೇಕು, ಚೆನ್ನಾಗಿರೋ ಮನೆಯೇ ಆಗಬೇಕು, ಒಳ್ಳೆ ಸೂಪರಾಗಿರಬೇಕು, ನಾವು ತೋರಿಸೋ ಲೊಕೇಶನ್ಸ್ ಎಲ್ಲ, ನಾವು ಹಾಕೋ ಬಟ್ಟೆ ಎಲ್ಲ ಸಖತ್ತಾಗಿರಬೇಕು, ಒಳ್ಳೆ ರಿಚ್ ಆಗಿರೋದ್ರಿಂದ ಇದೆಲ್ಲ ಯೂಟ್ಯೂಬರ್ ಆಗೋಕ್ಕೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಇಲ್ಲ, ಒಳ್ಳೆ ಟ್ರೈಪೋಡ್ಗಳೇ ಇರಬೇಕು, ಈ ಥರ ಎಲ್ಲ ಮಾಹಿತಿನ ಕೊಟ್ಟಿದ್ದೀರಾ. ಬಟ್ ಇದು ರಾಂಗ್ ಅಂತ ನಾನು ಹೇಳ್ತೀನಿ. ನಾನೇನು ವೀಡಿಯೋ ಮಾಡೋದಕ್ಕೆ ಕ್ಯಾಮ್ರಾನೇ ಯೂಸ್ ಮಾಡೋಲ್ಲ, ನಾನು ಮಾಡೋದೇ ನನ್ನ ಮೊಬೈಲಿಂದ. ಮೇನ್ ಥಿಂಗ್ ಏನು ಅಂತಂದರೆ ಕ್ಲಾರಿಟಿ ಚೆನ್ನಾಗಿರಬೇಕು ವೀಡಿಯೋದು, ನಾನು ಇದು ಹೇಳ್ತೀನಿ. ಒಂದು ಚೆನ್ನಾಗಿರೋ ಮೊಬೈಲ್ ಇದ್ದರೆ ಸಾಕು, ಇನ್ನು ಟ್ರೈಪಾಡ್ ಒಂದು ಬೇಕಾಗುತ್ತೆ. ಟ್ರೈಪಾಡ್ಗೆ ಬಂದು ಐ ಥಿಂಕ್ 800 ಸ್ಟಾರ್ಟ್ ಆಗುತ್ತೆ ಅದರ ಪ್ರೈಸ್. ಒಂದು ಟ್ರೈಪಾಡ್ನ ತಗೊಳ್ಳಿ, ಬಿಕಾಸ್ ನೀವು ಓದಲ್ಲೆಲ್ಲ ಫೋನ್ನ ಇಡೋದಕ್ಕೆ ಎಲ್ಲ ಕಡೆ ಪ್ಲೇಸ್ ಇರೋದಿಲ್ಲ. ಟ್ರೈಪಾಡ್ ಆದರೆ ನೀವು ಎಲ್ಲಿ ಹೋದ್ರೂ ಕ್ಯಾರಿ ಮಾಡಿ ಅಲ್ಲಿ ಇಟ್ಟು ವೀಡಿಯೋನ ಮಾಡ್ಬೋದು. ಟ್ರೈಪಾಡ್ ಸದ್ಯಕ್ಕೆ ಇಷ್ಟಿದ್ರೆ
ನೀವು ಆರಾಮಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಈಸಿಯಾಗಿ ಒಂದು ಪ್ಲೇಸಲ್ಲಿ ಇಟ್ಬಿಟ್ಟು ವೀಡಿಯೋನ ಮಾಡ್ಬೋದು, ಯಾವ ಟಾಪಿಕ್ ಬೇಕು ಆ ಟಾಪಿಕ್. ಮತ್ತು ನಮ್ಮನೆ ಬಂದು ದೊಡ್ಡ ಬಿಲ್ಡಿಂಗೇ ಇರಬೇಕು, ನಾವು ತೋರಿಸೋ ಪ್ಲೇಸಸ್ ಎಲ್ಲ ಒಳ್ಳೆ ರಿಚ್ ಆಗೇ ಇರಬೇಕು, ಆ ಥರ ಏನಿಲ್ಲ. ನಾನು ಹೇಳ್ತಿಲ್ವಾ, ನೀವು ಹೇಗಾದರೂ ಇರಿ, ನಿಮ್ಮ ಮೊಬೈಲ್ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು ಸ್ಟಾರ್ಟಿಂಗ್. ನೀವು ಅರ್ನಿಂಗ್ಸ್ ಮಾಡೋವ್ರಿಗೂ ಅರ್ನಿಂಗ್ಸ್ ಆದಮೇಲೆ ನೀವೇ ತಗೋತೀರಾ, ಮೊಬೈಲ್ ಚೆನ್ನಾಗಿರಬೇಕು, ಒಂದು ಟ್ರೈಪಾಡ್ನ ತಗೊಳ್ಳಿ ಸಾಕು, ನೀವು ಆರಾಮಾಗಿ ಯೂಟ್ಯೂಬ್ನ ಮಾಡ್ಬೋದು. ಮೇನ್ ಏನಪ್ಪ ಬೇಕು ಅಂತಂದರೆ ನಿಮ್ಮ ಟಾಕಿಂಗ್ ಸ್ಕಿಲ್ ಚೆನ್ನಾಗಿರಬೇಕು. ಬಿಕಾಸ್ ಜನರನ್ನ ಅಟ್ರ್ಯಾಕ್ಟ್ ಮಾಡಬೇಕಲ್ಲ, ನಿಮಗೆ ಯಾವ ವಿಷಯದ ಬಗ್ಗೆ ಚೆನ್ನಾಗಿ ಗೊತ್ತೋ ಆ ಟಾಪಿಕ್ ಬಗ್ಗೆ ನೀವು ಮಾತಾಡ್ತಾ ಸ್ಟಾರ್ಟ್ ಮಾಡಿದ್ರೆ, ವೀಡಿಯೋಗಳನ್ನ ಮಾಡಿದ್ರೆ, ಅದು ಜನರಿಗೆ ಮುಟ್ಟಿದ್ರೆ ನೀವು ಒಳ್ಳೆ ಯೂಟ್ಯೂಬರ್ ಆಗ್ತೀರಾ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ, ನಂತರ ನೀವು ಅರ್ನಿಂಗ್ಸ್ನ ಕೂಡ ಮಾಡ್ಬೋದು. ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತೀರ, ನಾನು ಯೂಟ್ಯೂಬರ್ ಅಕ್ಕ ನನ್ನ ಫಾಲೋ ಮಾಡಿ ಅಂತ. ನಾನು ಅವರ ಪೇಜ್ನ ಚೆಕ್ ಮಾಡ್ತೀನಿ, ಅವರ ವೀಡಿಯೋಸ್ನ ನಾನು ಚೆಕ್ ಮಾಡಿದಾಗ ಒಂದು 5-6 ವೀಡಿಯೋಸ್ನ ಹಾಕಿರ್ತೀರ, ಅವ್ರು ಸ್ಟಾರ್ಟ್ ಮಾಡಿ 1 ಇಯರ್, 1.5 ಇಯರ್, 6 ಮಂತ್ಸ್, 7 ಮಂತ್ಸ್ ಈ ಥರ ಆಗಿರುತ್ತೆ. ಇವರು ವ್ಯೂಸ್ ಆಗ್ತಿಲ್ಲ, ನಮಗೆ ವ್ಯೂಸ್ ಬರ್ತಿಲ್ಲ, ಚೆನ್ನಾಗಿ ಜನಕ್ಕೆ ಮುಟ್ತಿಲ್ಲ ಅಂತ ಏನು ಮಾಡ್ತೀರಾ, ವೀಡಿಯೋಸ್ನ ಹಾಕೋದೇ ಸ್ಟಾಪ್ ಮಾಡಿಬಿಡ್ತೀರಾ. ಬಟ್ ನಾವು ಸಡನ್ನಾಗಿ ಎಲ್ಲದು ರಿಸಲ್ಟ್ ಬಂದುಬಿಡು, ನಾವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ, ನಮ್ಮ ವೀಡಿಯೋ ವೈರಲ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಬಿಕಾಸ್ ತುಂಬಾ ಟೈಮ್ ಬೇಕು. ನೀವು ಮಾಡಿದ ವೀಡಿಯೋಸ್ ಎಲ್ಲ ವೈರಲ್ ಆಗಲಿಲ್ಲ ಅಂತಂದ್ರೆ ಒಂದಾದರೂ ವೈರಲ್ ಆಗೇ ಆಗುತ್ತೆ, ಅದು ವೈರಲ್ ಆದ ನಂತರ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ವ್ಯೂಸ್ ಆಗುತ್ತೆ ಚೆನ್ನಾಗಿ. ಸೊ ಹಾಗಾಗಿ ಯಾರು 1-2 ವೀಡಿಯೋಸ್, 5-6 ವೀಡಿಯೋಸ್ನ ಹಾಕಿ ಸ್ಟಾಪ್ ಮಾಡಿಬಿಡ್ಬೇಡಿ, ಹಾಗೆ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ಬೋದು. ಸೊ ಮನೆಯಲ್ಲೇ ಕೂತಿರ್ತೀರ, ನೀವು ಹೊರಗಡೆ ಕೆಲಸಕ್ಕೆ ಹೋಗಲ್ಲ, ಅದು ಇದು ಅಂತಂದರೆ ಫ್ರೀ ಟೈಮ್ಸಲ್ಲಿ ಒಂದಷ್ಟು ವೀಡಿಯೋಸ್ನ ಮಾಡಿ ಹಾಕೋದ್ರಿಂದ ನಿಮಗೂ ಒಳ್ಳೇದಲ್ವಾ, ಅರ್ನಿಂಗ್ಸ್ನ ಕೂಡ ಮಾಡ್ಬೋದಲ್ವಾ. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ, ಯಾರ್ಯಾರು ಯೂಟ್ಯೂಬರ್ ಸ್ಟಾಪ್ ಮಾಡಿಬಿಡ್ತೀರೋ ಗೊತ್ತಿಲ್ಲದೆ, ಅಡುಗೆ ಚಾನಲ್ ಆಗಿರ್ಬೋದು ಇಲ್ಲ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಮಾಹಿತಿ ಹೆಲ್ತ್ ಟಿಪ್ಸ್ ಎಲ್ಲ ಹೇಳ್ತಿರೋರು ಸ್ಟಾಪ್ ಮಾಡಿಬಿಡ್ತೀರೋ, ಪ್ಲೀಸ್ ಆ ರೀತಿ ಎಲ್ಲ ಸ್ಟಾಪ್ ಮಾಡಬೇಡಿ. ನಿಮಗೆ ಕಂಪ್ಲೀಟ್ ವೀಡಿಯೋ ಬೇಕು, ಯೂಟ್ಯೂಬ್ ಮಾಡೋದಕ್ಕೆ ಏನೇನು ಬೇಕು ಅಂತ ಬೇಕಿದ್ರೆ ನಾನು ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಬಟ್ ಈ ಥರ ಎಲ್ಲ ಯಾರು ಸ್ಟಾಪ್ನ ಮಾಡಿಬಿಡಿ. ಬಿಕಾಸ್ ಪ್ರತಿಯೊಬ್ಬರಿಂದನೂ ನಾವು ಕಲಿಯುವಂಥದ್ದು ಭಾಳಷ್ಟು ಇರುತ್ತೆ, ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರವರೆಗೂ ಕಲಿಯುವಂಥದ್ದು ಭಾಳಷ್ಟು ಇರುತ್ತೆ. ಸೊ ನನಗೆ ಗೊತ್ತಿರೋದು ನಿಮಗೆ ಗೊತ್ತಿರೋಲ್ಲ, ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರೋಲ್ಲ, ಅದನ್ನೇ ನೀವು ಚೆನ್ನಾಗಿ ವೀಡಿಯೋನ ಮಾಡಿ ಜನರಿಗೆ ಮುಟ್ಟಿಸಿದ್ರೆ ಖಂಡಿತವಾಗ್ಲೂ ಯಶಸ್ವಿ ಸಿಕ್ಕೇ ಸಿಗುತ್ತೆ. ಇದ್ರ ಬಗ್ಗೆ ನಾನು ಹೇಳಬೇಕಿತ್ತು, ನನಗೆ ಮೆಸೇಜ್ ಮಾಡಿರೋರಿಗೆ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಇವತ್ತಿಂದನೇ ನೀವು ನಿಮ್ಮ ವೀಡಿಯೋಸ್ನ ಸ್ಟಾರ್ಟ್ ಮಾಡಿ, ಒಳ್ಳೆ ಫಾಲೋವರ್ಸ್ ಆಗಲಿ ನಿಮಗೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಲಿ, ನಿಮ್ಮ ವೀಡಿಯೋಸ್ ಇಂಟ್ರೆಸ್ಟಿಂಗ್ ಆಗಿರಲಿ, ಸ್ವಲ್ಪ ಟಾಪಿಕ್ ಚೆನ್ನಾಗಿರಲಿ, ಯೂಸ್ಫುಲ್ ಆಗಿರಲಿ ಅಂತ ನಾನು ಹೇಳ್ತೀನಿ. ಮತ್ತು ಒಂದಷ್ಟು ದಿನಸಿ ಐಟಮ್ಸ್ ಕೂಡ ಖಾಲಿಯಾಗಿತ್ತು. ಇವಾಗೇನು ದಿನಸಿಗೆಲ್ಲ ಮನೆ ಹತ್ರನೇ ಬರುತ್ತೆ, ಕೋವಿಡ್ ಯಾವಾಗ ಸ್ಟಾರ್ಟ್ ಆಯಿತು ದಿನಸಿ ಆಗಿರ್ಬೋದು, ಫ್ರೆಶ್ ವೆಜಿಟೇಬಲ್ ಆಗಿರ್ಬೋದು ಎಲ್ಲ ಮನೆ ಹತ್ರನೇ ಬರುತ್ತೆ. ಎಲ್ಲ ಕೂಡ ಬೈ ಮಾಡಿದ್ವಿ, ಏನೇನು ಖಾಲಿಯಾಗಿತ್ತು ಅಂತ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡೋದು ಮರಿಬೇಡಿ. ಇನ್ನೂ ಅವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನಾನು ಇನ್ನೂ ಹೊಸ ವೀಡಿಯೋಗಳಿಗೆ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ.